ಕೆಲವರು ಸಂಬಂಧಿಕರು ಕಲಿಸಿ ಅವ್ರ ಮನೆಯಲ್ಲಿ ಅವ್ರನ್ನ ಬರೆದ ರೀತಿಯಲ್ಲಿ ತಿಳಿದಿದ್ದಾರೆ. ನಾನು ನಾಳೆ ನಿಮಗೆ ಸಿಗ್ತೀನಿ, ಸಿಕ್ಕಿದ ಮೇಲೆ ಎಲ್ಲ ವಿಚಾರ ಏನು ನಡೆದಿದೆ ಏನು ನಿಮಗೆ ಅದು ಲಿಖಿತವಾಗಿ ನಾನು ಮತ್ತೆ ಇದನ್ನು ಕಂಪ್ಲೇಂಟ್ ಇನ್ನೊಂದು ಕಂಪ್ಲೇಂಟ್ ಕೊಡ್ತೇನೆ ಅಂತ ಕೂಡ ಹೇಳಿದ್ದೆ. ಅಷ್ಟೇ ಹೇಳಿರೋ ಸರ್. ಹಾಂ, ಅವರೇ ಗಣೇಶ್. ಹಾಂ, ಅವರೇ ಗಣೇಶ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೊದಲನೇ ಮತದಾನ ನಡೆದಾಗ ಚೆನ್ನಾಗಿ ನಡೆದಿದೆ. 8 ತಾಲೂಕುಗಳಲ್ಲಿ ಕೂಡ ಚುನಾವಣೆ ಚೆನ್ನಾಗಿ ನಡೀತಿದೆ. ಆದರೆ ಈ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿ ಸುಧಾಕರ್ ಡಾಕ್ಟರ್ ಸುಧಾಕರ್ ಅವರು ಗೆಲ್ಲುವಂಥದ್ದು 100%. ಅವರು ಗೆಲ್ಲೋದು ನಿಶ್ಚಿತ, ಇದರಲ್ಲೇನು ಯಾರಿಗೂ ಅನುಮಾನನೇ ಬೇಡ. ಹೊಸಕೋಟೆ 5,000 ಬಿಜೆಪಿ ಲೀಡ್ ಬರ್ಬೋದು, ಇಲ್ಲ ಸಮ ಬರ್ಬೋದು. ದೇವನಹಳ್ಳಿ 10,000-15,000 ಬಿಜೆಪಿಗೆ ಲೀಡ್ ಬರ್ತದೆ. ಚಿಕ್ಕಬಳ್ಳಾಪುರ 10,000-15,000 ಲೀಡ್ ಬರ್ತದೆ. ಬಾಗೇಪಲ್ಲಿ 5,000 ಲೀಡ್ ಆಗ್ಬೋದು, ಇಲ್ಲ ಸಮ ಆಗ್ಬೋದು. ಗೋರಿಬಿದ್ನೂರು 10,000 ನೀವು ಬರೆದಿಟ್ಕೊಳ್ಳಿ, ಆಮೇಲೆ ನಾನು ಮಾತಾಡಿ ಕೇಳಿ ಈ ರಿಸಲ್ಟ್ ಬಂದ ಮೇಲೆ. ಬಾಗೇಪಲ್ಲಿ 10,000 ಲೀಡು ಬಂದರೆ ಕಾಂಗ್ರೆಸ್ ಬರ್ಬೋದು. ನೆಲಮಂಗಲ 10,000 ಬಿಜೆಪಿ ಲೀಡ್ ಬರ್ತದೆ. ಯಲಂಕ 60,000 ಬಿಜೆಪಿ ಲೀಡ್ ಬರ್ತದೆ. ದೊಡ್ಡಬಳ್ಳಾಪುರ 30,000-40,000 ಒಳಗಡೆ ಲೀಡ್ ಬರ್ತದೆ. ಇವತ್ತು ಹೇಳಿದ್ದೀನಿ, ರಿಸಲ್ಟ್ ಆದಮೇಲೆ ಮತ್ತೆ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ನೋಡಿ, ವೋಟ್ ಹಾಕೋರು ಯಾರು ವೋಟರ್ಸ್? ನಾವು ವೋಟ್ ಹಾಕಿ ಅಂತ ಕೇಳ್ಕೊಳ್ಳೋದು, ಪ್ರಚಾರ ಮಾಡೋದು, ಮನವಿ ಮಾಡೋದು ನಮ್ಮ ಕರ್ತವ್ಯ. ಹಾಕೋರು ಯಾರು ವೋಟರ್ಸ್ ವೋಟ್ ಹಾಕ? ಅವ್ರು ತಡಿಯೋಕ್ಕಾಗ್ತದೆ? ನಾವು ತಡಿಯೋಕ್ಕಾಗಲ್ಲ. ಈ ಸಾರಿ 1,00,000-1,25,000 ಮತದ ಅಂತರದಲ್ಲಿ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರು ನಿಶ್ಚಿತವಾಗಿ ಗೆಲ್ತಾರೆ. ಯಾರು ಯಾಕೆ ನನ್ನ ಆಲೋಚನೆ? ನಾವು ಈಗಾಗಲೇ ಕಾಂಗ್ರೆಸ್ನಲ್ಲಿ 40 ರಾಜಕಾರಣ ಮಾಡಿ ಬಿಟ್ಟು ಬಿಜೆಪಿಗೆ ಬಂದಿದ್ದೇನೆ. ಬಿಜೆಪಿನಲ್ಲಿ ಬಂದ ಮೇಲೆ 2 ಚುನಾವಣೆಯಲ್ಲಿ ಕೂಡ ನಾನು ಸೋತಿದ್ದೇನೆ. ನಾನು ಇನ್ನು ಮುಂದಿನ ದಿನಮಾನಗಳಲ್ಲಿ ಪಕ್ಷ ಬಿಟ್ಟು ಹೋಗುವಂಥದ್ದು ನಮ್ಮ ಮುಂದೆ ಇಲ್ಲ. ಇದೇ ಪಕ್ಷದಲ್ಲಿ ಇರ್ತೇವೆ, ಇಲ್ಲಿಂದನೇ ನಾನು ರಾಜಕೀಯ ನಿವೃತ್ತಿನೇ ತಗೊಳ್ತೇನೆ. ಇನ್ನೇನಾದರೂ ಮುಂದಿನ ದಿನಗಳಲ್ಲಿ ನನ್ನ ಮಗ ನಿತೀಶ್ ಪುರುಷೋತ್ತಮ ರಾಜಕೀಯವಾಗಿ ಪ್ರವೇಶ ಮಾಡಬೇಕು ಅನ್ನೋ ಆಸೆ ಇದೆ. ಮುಂದಿನ ಚುನಾವಣೆಗಳಲ್ಲಿ ನಾವು ಇಲ್ಲಿ ಅವನಿಗೆ ಅವಕಾಶ ಮಾಡಿಕೊಡ್ತೀವಿ. ನಾವು ಈ ಪಕ್ಷ ಬಿಟ್ಟು ಹೋಗುವಂತ ಪ್ರಶ್ನೆನೇ ನಮ್ಮ ಮುಂದೆ ಇಲ್ಲ. ಬಿಜೆಪಿ ಈ ಬಾರಿ ಲೋಕಸಭೆ ಚುನಾವಣೆ ನೋಡಿ ಬ್ರದರ್ಸ್, ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 3 ಜನ ಲಿಸ್ಟಲ್ಲಿ ಫಸ್ಟ್ ಲಿಸ್ಟಲ್ಲಿ ಇದ್ದಿದ್ದೇ ನಮ್ಮ ಹೆಸರು, ನಂದು, ನನ್ನ ಮಗ MTB ನಾಗರಾಜ್ ಅವರು ತಪ್ಪಿದ್ರೆ ನಿತೀಶ್ ಪುರುಷೋತ್ತಮ ಕೊಡಿ ಅಂತ ರಾಜ್ಯದಿಂದನೂ ರೆಕಮೆಂಡ್ ಆಗಿತ್ತು. ಡೆಲ್ಲಿಯವರು ಕೂಡ ನನಗೆ ಫೋನ್ ಮಾಡಿ ಕೇಳಿದ್ರು, ಡೆಲ್ಲಿಗೆ ಬನ್ನಿ ನೀವು ಒಂದು ಸಾರಿ ಇಲ್ಲಿ ಬಂದು ಹೋಗಿ ಅಂತ. ಇಲ್ಲ, ನಾನು ಕ್ಯಾಂಡಿಡೇಟ್ ಆಗೋಕ್ಕೆ ನನಗೆ ಇಷ್ಟ ಇಲ್ಲ, ನೀನು ನಾನ್ಯಾಕೆ ಡೆಲ್ಲಿಗೆ ಬರಬೇಕು? ನೀವು ಯಾರಿಗಾದರೂ ಕೊಡಿ, ಪಕ್ಷದಿಂದ ವರಿಷ್ಠ ತೀರ್ಮಾನಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡ್ತೇವೆ. ವರಿಷ್ಠ ಯಾರಿಗೆ ನೀವು ಟಿಕೆಟ್ ಕೊಟ್ಟರೆ ನಾವು ಅವ್ರ ಪರವಾಗಿ ಕೆಲಸ ಮಾಡಿ ನಾವು ಗೆಲ್ಲಿಸ್ತೇವೆ, ಕೊಡಿ ಅಂದರು. ಸರಿ, ನಮ್ಮ ಅಭಿಪ್ರಾಯನು ಕೇಳಿದ್ರು, ಯಾರು ಕೊಡಬೇಕು ಅಂತ. ಕೊಟ್ಟರೆ ಡಾಕ್ಟರ್ ಸುಧಾಕರ್ಗೆ ಕೊಡಿ ಅಂತ ನಾನು ಹೇಳಿದ್ದೀನಿ. ರಾಜ್ಯದ ಅಧ್ಯಕ್ಷರಿಗೂ ಹೇಳಿದ್ದೀನಿ, ರಾಷ್ಟ್ರದ ಕೆಲವು ನಾಯಕರು ಕೇಳಿದಾಗೂ ಹೇಳಿದ್ದೇನೆ. ಕೊಡೋದಾದರೆ ನೀವು ಸುಧಾಕರ್ಗೆ ಕೊಡಿ, ಸಂಪೂರ್ಣವಾಗಿ
ಅವ್ರ ಜೊತೆಯಲ್ಲಿ ನಿಂತು ನಾವು ಕೆಲಸ ಮಾಡ್ತೀವಿ. ಕಾಯ ವಾಚ ಮನಸ ನಮ್ಮ ಪಕ್ಷ ಗೆಲ್ಲಕ್ಕೆ ನಾವೆಲ್ಲ ರೀತಿಯ ಸಹಕಾರ ಪ್ರೋತ್ಸಾಹವನ್ನು ಕೊಡ್ತೇವೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಪತ್ರಿಕೆಗಳಲ್ಲೇ ಕೂಡ ಇದು ಪತ್ರಿಕೆಗಳಲ್ಲೇ ಕೂಡ ಬಂದಿದೆ. ನಮ್ಮ ಸಮುದಾಯದಲ್ಲಿ ನಾನು ಕೊಡ್ತೀನಿ ಅಂದಿದ್ರಲ್ಲ, ನಾನು ಬೇಡ ಅಂದೆ. ಈಗ ಅಂಥವ್ ಗೆಲ್ಲೋ ಅಂತವರು 28 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದವರು ನಮಗೆ ಬೇಕು ಕೊಡಿ ಅಂತ ಸೀಟ್ ಕೇಳಿದವರು ಈಶ್ವರಪ್ಪನವ್ರು ಕೇಳಿದ್ರು ನನ್ನ ಮಗನ ಕೊಡಿ ಅಂತ. ಅದು ಕೆಲವು ಕಾರಣಾಂತರಗಳಿಂದ ನಮ್ಮ ಡೆಲ್ಲಿ ವರಿಷ್ಠರು ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಅದು ಯಾವ ಕಾರಣಗಳಿಂದ ಕೊಟ್ಟಿಲ್ಲ ಅಂತ ನಾವು ಅವರನ್ನೇ ಚುನಾವಣೆ ಆದಮೇಲೆ ಪ್ರಶ್ನೆ ಮಾಡಬೇಕು. ಕೊಟ್ಟಿಲ್ಲ. ಬಿಜೆಪಿನ ಯಾಕೆ ಕೈ ಇಡಬೇಕು ಅಂತ ಕುರುಬ ಸಮುದಾಯ ಇಡಬೇಕಂದ್ರೆ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ. ನಾನು ಕಾಂಗ್ರೆಸ್ ಬಿಟ್ಟು ಸರ್ಕಾರನೇ ನಾವು ರಚನೆ ಮಾಡಲಿಕ್ಕೆ ನಾವೆಲ್ಲ ಬಿಜೆಪಿಗೆ ಬಂದಿದ್ದೀವಿ. ಬಸವರಾಜ್ MLA ಆಗಿದ್ದಾರೆ, ಕುಸ್ತಿಗಿನಲ್ಲಿ ಒಬ್ಬರು MLA ಆಗಿದ್ದಾರೆ, ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ. ನಾವು ಸರ್ಕಾರ ನಡೆಸಲಿಕ್ಕೆ ನಾವು ಕಾಂಗ್ರೆಸ್ ಬಿಟ್ಟು ನಾವು ವಿಶ್ವನಾಥ್, ನಾವು ಬಸವರಾಜು, ಆಮೇಲೆ ನಮ್ಮ ಶಂಕರ್ ನಾಲ್ಕು ಜನ ಕುರುಬ ಸಮುದಾಯದವರೇ ನಾವು ಕಾಂಗ್ರೆಸ್ ಬಿಟ್ಟು ಬಂದು ಬಿಜೆಪಿ ಸೇರಿ ಸರ್ಕಾರನೇ ತಂದಿದ್ದೀವಿ ನಾವು ಈ ರಾಜ್ಯದಲ್ಲಿ. ಯಾರೂ ಹೋಗಿಲ್ಲ, ಬಸವರಾಜ್ ಹೋಗಿದ್ದೀನ, ನಾನು ಹೋಗಿದ್ದೀನ, ನಾವು ಹೋಗಿಲ್ಲ, ಶಂಕರ್ ಒಬ್ಬರು ಬಿಟ್ಟು ಹೋಗಿದ್ದಾರೆ. ಯಾರು ನಾನು ಹೇಳಿಲ್ಲ, ಫಸ್ಟ್ ಹೇಳಿದ್ದೆ ಗುರುಸು ಕೊಡ್ತೇವೆ ಅಂದ್ರೆ ವರಿಷ್ಠ ಏನಾದರೂ ನೀವು ನಿಲ್ಬೇಕು ಅಂತ ತೀರ್ಮಾನ ತಕೊಂಡ್ರೆ ನಿಲ್ತೀನಿ ಅಂತ ಹೇಳಿದ್ದೆ ನಾನು. ಆಮೇಲೆ ವರಿಷ್ಠರು ನಾನು ಕೇಳಿದ್ದಾರೆ, ಇದರಲ್ಲೇನು ಮುಚ್ಚುಮರ ಏನಿಲ್ಲ, ಸತ್ಯಾಸತ್ಯವಾಗಿ ಕೇಳಿದಾರ ಫಸ್ಟ್ ಲಿಸ್ಟ್ ನಂದೇ. ಅದೇ ನಾನು ಹೇಳಿದೆ, ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ನಾನಿಲ್ಲ. ಅದು ಹೋಗಲಿ, ನಿಮ್ಗೆ ನಿತೀಶ್ ಪುರುಷೋತ್ತಮನ ಕೇಳಿಲ್ಲ, ನಿತೀಶ್ ಪುರುಷೋತ್ತಮನಿಗೆ ಪಾರ್ಲಿಮೆಂಟ್ ನಿಲ್ಲಕ್ಕೆ ಇಷ್ಟ ಇಲ್ಲ. ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಲ್ಲಕ್ಕೆ ಅವನಿಗೆ ಎಲ್ಲಾದರೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದೆ. ನೋಡ್ರಿ, ಇವತ್ತು ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಆದಮೇಲೆ ಇದು ದೇಶದ ಚುನಾವಣೆ. ಈ ದೇಶಕ್ಕೆ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶ, ಈ ದೇಶದ ಒಂದು ಸ್ಥಿರ ಸುಭದ್ರವಾದ ಒಂದು ಸಮರ್ಥ ನಾಯಕತ್ವ ಇವತ್ತು ಈ ದೇಶಕ್ಕೆ ಬೇಕಾಗಿದೆ ಅನ್ನೋದು ಇಡೀ ದೇಶದ ಜನರಿಗೆ ಗೊತ್ತು. ಯಾವ ಸಮುದಾಯ ಆಗಿದ್ದರೂ ಕೂಡ ಎಲ್ಲ ಸಮುದಾಯದವರು ಕೂಡ ಜಾತಿ ಧರ್ಮ ಭಾಷೆ ಪಕ್ಷ ತೀತವಾಗಿ ಇವತ್ತು ನರೇಂದ್ರ ಮೋದಿಜಿಯವರಿಗೆ ಮತದಾನ ಮಾಡ್ತಾರೆ. ಇದು ದೇಶ, ಈ ದೇಶ ಸುಭದ್ರವಾಗಿರಬೇಕು, ಭದ್ರತೆ ಬೇಕು, ಸುವ್ಯವಸ್ಥೆ ಬೇಕು, ಈ ದೇಶದ ಸುಧಾರಣೆ ಆಗಬೇಕು. ಹಾಗಾಗಬೇಕಾದ್ರೆ ಇವತ್ತು ಮೋದಿಜಿಯವರು ಅವಶ್ಯಕತೆ ಇದೆ. ಮೂರನೇ ಬಾರಿಗೆ ಅವರು ಪ್ರಧಾನಮಂತ್ರಿ ಖಡಾಖಂಡಿತವಾಗಿ ಹೇಳ್ತೇನೆ, ಈ ಮೀಡಿಯಾಗಳ ಮುಂದೆ ಮೂರನೇ ಬಾರಿ ಪ್ರಧಾನಮಂತ್ರಿಗಳು ಹಾಗೇ ಆಗ್ತಾರೆ. ಯಾರಿದ್ದಾರೆ ಆಪೋಸಿಷನ್ ಪಾರ್ಟಿನಲ್ಲಿ ಹೇಳಿ, ಯಾರಾದರೂ ಪ್ರಧಾನಮಂತ್ರಿಗಳು ಆಗೋರು ಇದ್ದಾರೆ? 24 IL ಪಕ್ಷಗಳು ಸೇರಿ, ಮಿತ್ರಕೂಟ ಸೇರಿ ಇವತ್ತು ಚುನಾವಣೆ ಎದುರಿಸಿದಾರಲ್ಲ, ಯಾರು ಸಮರ್ಥ ನಾಯಕತ್ವ ಕಟ್ಕೊಂಡು ಈ ದೇಶ ನಾನು ಆಳ್ತೀನಿ ಅನ್ನೋ ಹೇಳೋರು ನಾಯಕತ್ವ ಹೇಳೋರು ಇಲ್ಲ. ಇದಕ್ಕೆ ಜನಕ್ಕೆ ಗೊತ್ತಿದೆ, ನಾವೇನು ಹೇಳಬೇಕಾಗಿದ್ದಿಲ್ಲ, ಇಡೀ ದೇಶದ ಜನರು ಗೊತ್ತಿದೆ. ಇವತ್ತು ಬಹಳ ವಿದ್ಯಾವಂತರು, ಬುದ್ಧಿವಂತರು, ಹಾಗೆ ಎಜುಕೇಟೆಡ್ಸು ಇವರೆಲ್ಲರೂ ಕೂಡ ಇವ್ರಿಗೆ ಗೊತ್ತಿದೆ, ಈ ದೇಶಕ್ಕೆ ಒಂದು ಸಮರ್ಥ ನಾಯಕತ್ವ ಬೇಕು. ಅಂಥ ಒಂದು ನಾಯಕತ್ವ ಇವತ್ತು ಮೋದಿಜಿಯವರು ಅಲ್ಲಪ್ಪ, ಈ ಇಡೀ ವಿಶ್ವದಲ್ಲಿ ಮೂರನೇ ಬಾರಿ ಮುಖ್ಯಮಂತ್ರಿಗಳಾಗಿ ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಅವಕಾಶ ನರೇಂದ್ರ ಮೋದಿಗೆ ಸಿಕ್ಕಿದೆ. ಯಾರಾದರೂ ಆಗಿದ್ರಾ? ದಾಖಲೆ ಇದೆಯಾ? ಮೂರು ಸಾರಿ ಮುಖ್ಯಮಂತ್ರಿ, ಮೂರನೇ ಸಾರಿ ಪ್ರಧಾನಮಂತ್ರಿ. ಇವತ್ತು 14 ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ ನಮ್ಮ ದೇಶದಲ್ಲಿ. ಮೊದಲನೆಯವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, 14ನೇವರು ನರೇಂದ್ರ ಮೋದಿಜಿಯವರು. ಮೂರು ಸಾರಿ ನೆಹರು ಅವರು ಆಗಿದ್ದರು, ಇಂದಿರಾಗಾಂಧಿಯವರು ಮೂರು ಸಾರಿ ಪ್ರಧಾನಮಂತ್ರಿಗಳಾಗಿದ್ದರು. ಮತ್ತೆ ಮೂರನೇ ಬಾರಿ ಅವಕಾಶ ಮತ್ತೆ ನರೇಂದ್ರ ಮೋದಿಯವರಿಗೆ ಸಿಕ್ಕಿದೆ. ಇವತ್ತು ಜನರಿಗೆ ಆತ್ಮವಿಶ್ವಾಸ ಇದೆ, ಅಭಿಮಾನ ಇದೆ. 10 ಆಡಳಿತ ದಕ್ಷ, ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ಭ್ರಷ್ಟರಹಿತವಾದ ಆಡಳಿತ ಕೊಟ್ಟಂತ ಪ್ರಧಾನಮಂತ್ರಿಗಳು ಯಾರಾದರೂ ಇದ್ರೆ ಅದರಲ್ಲಿ
ನರೇಂದ್ರ ಮೋದಿಜಿ ಅವರು ಒಬ್ಬರು ಅಂತ ಹೇಳಲಿಕ್ಕೆ ನಾನು ಸ್ಪಷ್ಟವಾಗಿ ಮಾತು ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.